ನಮಸ್ಕಾರ. ಈವರೆಗಿನ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಅಪ್. ಎಲ್ಲೆಲ್ಲಿ ಏನೇನಾಯ್ತು, ರಾಜ್ಯದಲ್ಲಿ ಯಾವೆಲ್ಲ ಸುದ್ದಿಗಳು ಸದ್ದು ಮಾಡ್ತು, ಅರ್ಧ ಗಂಟೆಯಲ್ಲಿ ಕಂಪ್ಲೀಟ್ ಸುದ್ದಿ ನಿಮ್ಮ ಮುಂದೆ ಇದೆ. ಈ ಹೊತ್ತಿನ ನ್ಯೂಸ್ ರೌಂಡ್ ಅಪ್. ಕಾಂಗ್ರೆಸ್ ವಿರುದ್ಧ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಕಿಡಿಕಾರಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಆಹ್ವಾನ ತಿರಸ್ಕಾರ ವಿಚಾರ ನಿರೀಕ್ಷಿತವಾಗಿತ್ತು ಅಂತ ತೀರ್ಥಹಳ್ಳಿಯಲ್ಲಿ ಮಾಜಿ ಸಚಿವ ಆರಗ ಜ್ಞಾನೇಂದ್ರ ವಾಗ್ದಾಳಿ ನಡೆಸಿದರು. ಅಯೋಧ್ಯೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರೆ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ಮೇಲೆ ಹೊಡೆತ ಬೀಳುತ್ತೆ ಅನ್ನೋ ಕಲ್ಪನೆ ಕಾಂಗ್ರೆಸ್ಸಿಗಿದೆ. ಅಲ್ಪಸಂಖ್ಯಾತರ ಓಟಿಗೆ ಜೋತು ಬಿದ್ದು ಕಾಂಗ್ರೆಸ್ ಶ್ರೀರಾಮನನ್ನ ತಿರಸ್ಕಾರ ಮಾಡಿದೆ. ಹಿಂದೂ ಸಮಾಜದ ಪವಿತ್ರ ಕಾರ್ಯಕ್ಕೆ ಬಹಿಷ್ಕಾರ ಹಾಕುವ ಮೂಲಕ ತಾನು ಯಾರ ಪರ ಅಂತ ಕಾಂಗ್ರೆಸ್ ತೋರಿಸಿದೆ. ಇದಕ್ಕೆ ಹಿಂದೂ ಸಮಾಜ ಸರಿಯಾದ ಸಮಯದಲ್ಲಿ ತೀರ್ಮಾನ ತೆಗೆದುಕೊಳ್ಳುತ್ತೆ ಅಂತ ಸಚಿವ ಆರಗ ಜ್ಞಾನೇಂದ್ರ ವಾಗ್ದಾಳಿ ನಡೆಸಿದರು. ಜನವರಿ 22ಕ್ಕೆ ಲೋಕಾರ್ಪಣೆಯಾಗ್ತಾ ಇರೋ ಅಯೋಧ್ಯೆ ಶ್ರೀರಾಮ ಮಂದಿರವನ್ನ ಕಲಾವಿದರೊಬ್ಬರು ರಂಗೋಲಿ ಮೂಲಕ ಗಮನ ಸೆಳೆದಿದ್ದಾರೆ. ರಾಮ ಮಂದಿರ ಕಟ್ಟಿದ ಕಾರ್ಮಿಕರು ತಮ್ಮ ಕೆಲಸ ಮುಗಿಸಿ ಹೊರಟಾಗ ಒಮ್ಮೆ ಕಣ್ತುಂಬ ನೋಡೋ ಮನಸ್ಸಾಗಿ ಹಿಂತಿರುಗಿ ನೋಡಿದಾಗ ಆ ಭವ್ಯ ಮಂದಿರ ಸಂಜೆಯ ರಂಗಿನಲ್ಲಿ ಸ್ವತಃ ಶ್ರೀರಾಮನೇ ಪ್ರತ್ಯಕ್ಷವಾಗಿ ಗೋಚರಿಸಿದಂತೆ ಭಾಸವಾಗುವ ಒಂದು ದೃಶ್ಯವನ್ನ ಕಲ್ಪಿಸಿಕೊಂಡು ಕಲಾವಿದ ತನ್ನ ಕೈಯಲ್ಲಿ ಮೂಡಿಸಿದ್ದಾರೆ. ಆಚಾರ್ಯ ಶ್ರೀ ಅಕ್ಷಯ ಜಾಲಿಹಳ್ ಎಂಬ ಕಲಾವಿದ ನಗರದ ಮಾಗಡಿ ರಸ್ತೆಯಲ್ಲಿರೋ ಜಿಟಿ ವರ್ಲ್ಡ್ ಮಾಲ್ನಲ್ಲಿ 25x25 ಅಡಿ ಅಳತೆಯ ಚಿತ್ತಾರವನ್ನ ಬಿಡಿಸಿದ್ದಾರೆ. ಇದು ಗ್ರಾಹಕರ ಗಮನ ಸೆಳೀತಾ ಇದೆ. ಇಂದು ಬೊಮ್ಮನಹಳ್ಳಿ ವಲಯದಲ್ಲಿ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಕಾರ್ಯಕ್ರಮ ನಡೆಯಲಿದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಜರಗನಹಳ್ಳಿ ಸರ್ಕಾರಿ ಶಾಲೆ ಆಟದ ಮೈದಾನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಾಗರಿಕರ ಅಹವಾಲು ಕುಂದುಕೊರತೆಗಳನ್ನು ಆಲಿಸುವ ಸಲುವಾಗಿ ಡಿಕೆ ಶಿವಕುಮಾರ್ ನಡೆಸ್ತಾ ಇರೋ 4ನೇ ಜನಸ್ಪಂದನ ಕಾರ್ಯಕ್ರಮ ಇದಾಗಿದೆ. ಇಂದಿನ ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರ, ಬೊಮ್ಮನಹಳ್ಳಿ ಕ್ಷೇತ್ರ ಹಾಗೂ ಆನೇಕಲ್ ವಿಧಾನಸಭೆ ಕ್ಷೇತ್ರದ ಕೂಡ್ಲು ವಾರ್ಡನ್ನ ಒಟ್ಟುಗೂಡಿಸಿ ಜನಸ್ಪಂದನ ಕಾರ್ಯಕ್ರಮ ನಡೆಸಲಾಗ್ತಾ ಇದೆ. ಬೆಂಗಳೂರು ಡಿಸಿ, ಬೆಸ್ಕಾಂ ಹಾಗೂ ಬಿಎಂಆರ್ಸಿಎಲ್ ಎಂಡಿ, ಬಿಬಿಎಂಪಿ ಆಯುಕ್ತರು ಹಾಗೂ ಅಧಿಕಾರಿಗಳು ಜನರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಪರಿಹಾರ ನೀಡಲಿದ್ದಾರೆ. ಅಕ್ರಮ ಚರ್ಚ್ ತೆರವುಗೊಳಿಸುವಂತೆ ಹಿಂದೂ ಜಾಗರಣಾ ವೇದಿಕೆ ಆಗ್ರಹಿಸಿದೆ. ಭದ್ರಾವತಿ ತಾಲೂಕು ಕಂಬದಾಳು ಹೊಸೂರು ಗ್ರಾಮದಲ್ಲಿ ಅಕ್ರಮ ಚರ್ಚ್ ತಲೆ ಎತ್ತಿದೆ. ಮತಾಂತರದ ಕಾರಣಕ್ಕೆ ಇದನ್ನ ಬಳಸಿಕೊಳ್ಳಲಾಗ್ತಿದೆ ಅಂತ ಆರೋಪಿಸಿ ಹಿಂದೂ ಜಾಗರಣಾ ವೇದಿಕೆ ದೂರು ನೀಡಿದೆ. ಡಿಸಿ, ಎಸ್ಪಿ, ಜಿಲ್ಲಾ ಪಂಚಾಯತ್ ಸಿಇಒಗೆ ಮನವಿ ಸಲ್ಲಿಸಿ ಮತಾಂತರದ ವಿರುದ್ಧ ಕ್ರಮ ಕೈಗೊಳ್ಳುವುದಕ್ಕೆ ಆಗ್ರಹಿಸಲಾಗಿದೆ. ಭದ್ರಾವತಿ ತಾಲೂಕಿನ ತಮ್ಮಡಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 1998ರಂದು ಪೊನ್ನುಸ್ವಾಮಿ ಅವರಿಗೆ ಸರ್ಕಾರದ ವಸತಿ ಯೋಜನೆ ಅಡಿಯಲ್ಲಿ ಮಂಜೂರಾಗಿರುತ್ತೆ. ವಸತಿ ಯೋಜನೆ ಅಡಿಯಲ್ಲಿ ಮಂಜೂರಾದ ಸ್ವತ್ತನ್ನ ಇಂಡಿಯಾ ಚರ್ಚ್ ಆಫ್ ಗಾಡ್ ಅನ್ನೋ ಹೆಸರಿನಡಿಯಲ್ಲಿ ನಡೆಸಲಾಗ್ತಾ ಇದೆ. ವಿನೋದ್ ಚಾಕು ಎಂಬುವರ ನೇತೃತ್ವದಲ್ಲಿ ಸ್ಥಳೀಯವಾಗಿ ಕ್ರೈಸ್ತ ಜನಾಂಗ ಇಲ್ಲದಿದ್ದರೂ ಸ್ಥಳೀಯ ಜನರನ್ನ ಮತಾಂತರ ಮಾಡೋ ಉದ್ದೇಶವನ್ನ ಹೊಂದಿದೆ. ಅನಧಿಕೃತವಾಗಿ ಸ್ಥಳವನ್ನು ಬಳಸಿಕೊಂಡು ಧ್ವನಿವರ್ಧಕಗಳ ಮೂಲಕ ಪ್ರಾರ್ಥನೆ ಸಲ್ಲಿಸೋದು, ಮನೆ ಮನೆಗೆ ಭೇಟಿ ನೀಡಿ ಮತಾಂತರಕ್ಕೆ ಪ್ರಚೋದನೆ ನೀಡಲಾಗ್ತಾ ಇದೆ ಅಂತ ಸಂಘಟನೆ ದೂರಿದೆ. ಗ್ರಾಮದ ಅಭಿವೃದ್ಧಿ ಕೆಲಸ ಮಾಡಿಕೊಡಿ ಎಂದ ಮಹಿಳೆ ಮುಂದೆ ಜೆಡಿಎಸ್ ಶಾಸಕ ಅಳಲು ತೋಡಿಕೊಂಡಿದ್ದಾರೆ. ಕೆಆರ್ಪೇಟೆ ಕ್ಷೇತ್ರದ ಶಾಸಕ ಎಚ್ಡಿ ಮಂಜು ಹಳ್ಳಿಗಳಿಗೆ ತಲಾ 25,000 ಅನುದಾನ ಕೊಡೋದಕ್ಕೆ ರಾಜ್ಯ ಸರ್ಕಾರದ ಬಳಿ ದುಡ್ಡಿಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಸಿಂದಘಟ್ಟದಲ್ಲಿ ನಡೆದಂತಹ ಕಾರ್ಯಕ್ರಮವೊಂದರಲ್ಲಿ ಶಾಸಕ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಎಂಎಲ್ಎ ಆಗಿ 9 ತಿಂಗಳು ಆಗ್ತದೆ. ನನಗೆ ಇಲ್ಲಿವರೆಗೆ ಕೊಟ್ಟಿರುವುದು ಕೇವಲ 50 ಲಕ್ಷ ಅನುದಾನ. ನನ್ನ ಕ್ಷೇತ್ರದಲ್ಲಿ 382 ಹಳ್ಳಿಗಳಿದೆ. ದೊಡ್ಡ ಹಳ್ಳಿಗೆ 50,000 ಕೊಡ್ತೀನಿ ಅಂದ್ರೆ ಸಣ್ಣ ಹಳ್ಳಿ 25,000 ಕೊಡಬೇಕು. ಆದ್ರೆ ಪ್ರತಿ ಹಳ್ಳಿಗೆ 25,000 ಅನುದಾನ ಕೊಡೋಕೂ ದುಡ್ಡು ಸಾಲಲ್ಲ. ಗ್ಯಾರಂಟಿ ಯೋಜನೆಗಳಿಂದ ಯಾವುದೇ ಅಭಿವೃದ್ಧಿಗೆ ಹಣ ಇಲ್ಲ. ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋಕೂ ಸರ್ಕಾರದಲ್ಲಿ ದುಡ್ಡಿಲ್ಲ. ಕ್ಷೇತ್ರದ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಶಾಸಕ ಎಚ್ಡಿ ಮಂಜು ಬೇಸರ ವ್ಯಕ್ತಪಡಿಸಿದ್ದಾರೆ. ಹಿಂದೂ ವರ್ಸಸ್ ಮುಸ್ಲಿಂ ಇದ್ದ ಧರ್ಮ ದಂಗಲ್ ಈಗ ಹಿಂದೂ ವರ್ಸಸ್ ಹಿಂದೂ ಆಗಿದೆ. ವಿಜಯಪುರದಲ್ಲಿ ಹಿಂದೂ ಎಂಎಲ್ಎ ವರ್ಸಸ್ ಹಿಂದೂ ಸಂಘಟನೆಗಳ ಸಮರ ಜೋರಾಗಿದೆ. ಸಿದ್ದೇಶ್ವರ ಜಾತ್ರೆಯಲ್ಲಿ ವ್ಯಾಪಾರಕ್ಕೆ ಮುಸ್ಲಿಮರಿಗೆ ಅವಕಾಶ ನೀಡದಂತೆ ಆಗ್ರಹಿಸಲಾಗಿತ್ತು. ಜಾತ್ರೆಗೆ 2 ದಿನ ಮಾತ್ರ ಬಾಕಿ ಇರುವಾಗಲೇ ವಾಕ್ ಸಮರ ಜೋರಾಗಿದೆ. ವಿಜಯಪುರದಲ್ಲಿ ಯತ್ನಾಳ್ ವರ್ಸಸ್ ಹಿಂದೂ ಸಂಘಟನೆಗಳ ವಾಕ್ ಸಮರ ಜೋರಾಗಿದ್ದು ಸಿದ್ದೇಶ್ವರ ಜಾತ್ರೆಯಲ್ಲಿ ಮುಸ್ಲಿಮರಿಗೆ ಅವಕಾಶ ನೀಡದಂತೆ ಹಿಂದೂ ಮುಖಂಡರು ಯತ್ನಾಳ್ಗೆ ಮನವಿ ಮಾಡಿದರು. ಕಂಪನಿಗಳಲ್ಲಿ ಕೆಲಸ ನಿರ್ವಹಿಸೋ ಕಾರ್ಮಿಕ ವರ್ಗಕ್ಕೆ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಕರ್ನಾಟಕ ಕಡ್ಡಾಯ ಗ್ರಾಜ್ಯುಟಿ ವಿಮಾ ನಿಯಮಕ್ಕೆ ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ.
ಗ್ರಾಚ್ಯುಟಿ ವಂಚಿತರಾಗ್ತಾ ಇದ್ದ ಕಾರ್ಮಿಕ ವರ್ಗದ ಪರ ರಾಜ್ಯ ಸರ್ಕಾರ ನಿಂತಿದೆ. ಗ್ರಾಚ್ಯುಟಿ ಹಣ ಪಡೆಯುವುದಕ್ಕೆ ಯಾವುದೇ ಸಮಸ್ಯೆ ಆಗದ ರೀತಿ ಹೊಸ ಕಾನೂನು ತರಲಾಗಿದೆ. ಕರ್ನಾಟಕ ಕಡ್ಡಾಯ ಉಪಧನ ವಿಮಾ ನಿಯಮ 2024 ಕಾಯ್ದೆಗೆ ಕಳೆದ ಸಂಪುಟ ಸಭೆಯಲ್ಲಿ ಅನುಮೋದನೆ ನೀಡಲಾಗಿದೆ. 60 ಲಕ್ಷ ಕಾರ್ಮಿಕ ವರ್ಗಕ್ಕೆ ಈ ಕಾನೂನು ಉಪಯೋಗವಾಗಲಿದ್ದು, ಕಡ್ಡಾಯವಾಗಿ ಎಲ್ಲಾ ಸಂಸ್ಥೆಗಳು ವಿಮಾ ಕಂಪನಿಗಳ ಜೊತೆ ಒಪ್ಪಂದ ಮಾಡಿಕೊಂಡು ಕಾರ್ಮಿಕನಿಗೆ ಗ್ರಾಚ್ಯುಟಿ ನೀಡಬೇಕು. ಇಡೀ ದೇಶದಲ್ಲಿ ಕೇರಳ ಬಿಟ್ಟರೆ ಕರ್ನಾಟಕದಲ್ಲಿ ಹೊಸ ಕಾನೂನು ತರಲಾಗ್ತಾ ಇದೆ. ಗ್ರಾಚ್ಯುಟಿ ವಿಮಾ ಕಾಯ್ದೆ ಬಗ್ಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮಾಹಿತಿ ನೀಡಿದರು. ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ದಳ ಪೊಲೀಸರು ಭರ್ಜರಿ ಭೇಟಿಯಾಡಿದ್ದಾರೆ. ಕ್ಯಾಬ್ ಡ್ರೈವರ್ಗಳ ಸೋಗಿನಲ್ಲಿ ಗಾಂಜಾ ಮಾರುತ್ತಾ ಇದ್ದ ಆರೋಪಿಗಳನ್ನು ಬಂಧಿಸಿದ್ದಾರೆ. ಯಾದಗಿರಿ ವಿಜಯಪುರದಿಂದ ಬಂದ ಆರೋಪಿಗಳು ಬೆಂಗಳೂರಿನಲ್ಲಿ ಕ್ಯಾಬ್ ಓಡಿಸ್ತಾ ಇದ್ರು. ಪರಿಚಯ ಇರೋ ಗಿರಾಕಿಗಳು, ಕಾಲೇಜು ವಿದ್ಯಾರ್ಥಿಗಳು, ಐಟಿಬಿಟಿ ಉದ್ಯೋಗಿಗಳಿಗೆ ಗಾಂಜಾ ಮಾರ್ತಾ ಇದ್ರು. ಹೊಸಕೆರೆಹಳ್ಳಿ ಬಳಿ ಗಾಂಜಾ ಮಾರ್ತಾ ಇದ್ದಾಗ ಖಚಿತ ಮಾಹಿತಿ ಮೇರೆಗೆ ಸಿಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆರೋಪಿಗಳಿಂದ 25 ಲಕ್ಷ ಮೌಲ್ಯದ 15 ಕೆಜಿ ಗಾಂಜಾ, 1 ಕೆಜಿ ತೂಕದ ಮಷೀನ್, 2 ಮೊಬೈಲ್, 1 ಕಾರು ಸೀಸ್ ಮಾಡಲಾಗಿದೆ. ವಿಜಯಕುಮಾರ್ ಎಂಬ ಆತನನ್ನು ಬಂಧಿಸಿದ್ದು, ಇನ್ನುಳಿದ ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ತುರುವೇಕೆರೆ ತಹಶೀಲ್ದಾರ್ ರೇಣುಕುಮಾರ್ ವಿರುದ್ಧ ರೈತ ಮಹಿಳೆ ಮೌನ ಪ್ರತಿಭಟನೆ ನಡೆಸಿದ್ರು. ತುರುವೇಕೆರೆ ತಾಲೂಕು ಕಚೇರಿಯ ಮುಂದೆ ರೈತ ಮಹಿಳೆ ಅಹೋರಾತ್ರಿ ಧರಣಿ ಕೂತಿದ್ರು. ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕಿನ ಪುಟ್ಟಮಾದಿಹಳ್ಳಿ ಪ್ರಮೀಳಮ್ಮ ಧರಣಿ ಕುಳಿತ ಮಹಿಳೆ. ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದ್ರು ಜಮೀನಿನಿಂದ ಹೊರಹಾಕಿರುವುದಾಗಿ ಆರೋಪಿಸಿದ್ದಾಳೆ. ಗ್ರಾಮದ ನಾರಾಯಣಪ್ಪ ಹಾಗೂ ಪ್ರಮೀಳಮ್ಮ ನಡುವೆ ಜಮೀನು ವಿವಾದ ಇತ್ತು. ತಡೆಯಾಜ್ಞೆ ಉಲ್ಲಂಘಿಸಿ ನಾರಾಯಣಪ್ಪಗೆ ತಂತಿ ಬೇಲಿ ಹಾಕುವುದಕ್ಕೆ ಅವಕಾಶ ನೀಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಕೂಡಲೇ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ನ್ಯಾಯ ಕೊಡಿಸುವಂತೆ ಮಹಿಳೆ ಮನವಿ ಮಾಡಿದ್ದಾರೆ. ನಾವು ಪ್ರತಿನಿತ್ಯ ಬಳಸೋ ಬಹುತೇಕ ವಸ್ತುಗಳು ನಕಲಿಯಾಗಿದೆ ಅಂದ್ರೆ ನಿಜಕ್ಕೂ ಆಘಾತಕಾರಿ ಸಂಗತಿ. ಬ್ರಾಂಡೆಡ್ ಆಹಾರ ಪದಾರ್ಥಗಳನ್ನ ನಕಲಿ ಮಾಡಿ ಮಾರಾಟ ಮಾಡೋ ನಕಲಿ ಜಾಲ ಪತ್ತೆಯಾಗಿದೆ. ನಕಲಿ 3 ರೋಸಸ್ ಟೀ ಪುಡಿ ಜಾಲ ಕಂಡು ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಬ್ರಾಂಡೆಡ್ ಪ್ಯಾಕ್ ಅಲ್ಲಿ ನಕಲಿ ಟೀ ಪುಡಿ ತುಂಬುತ್ತಾ ಇದ್ದ ಜಾಲ ನಗರದ ಹೊರವಲಯದಲ್ಲಿ ಪತ್ತೆಯಾಗಿದೆ. ಹಿಂದೂಸ್ತಾನ್ ಯೂನಿಲಿವರ್ ಸಂಸ್ಥೆ ಅಧಿಕಾರಿಗಳ ಮಾಹಿತಿ ಮೇರೆಗೆ ದಾಳಿ ನಡೆಸಲಾಗಿದೆ. ಮಾದನಾಯಕನಹಳ್ಳಿ ಪೊಲೀಸರು ನಕಲಿ ಟೀ ಪುಡಿ ಮತ್ತು ಸರ್ಫ್ ಎಕ್ಸೆಲ್ ಫ್ಯಾಕ್ಟರಿ ಮೇಲೆ ದಾಳಿ ನಡೆಸಿದ್ದಾರೆ. ನಕಲಿ ಬ್ರ್ಯಾಂಡ್ಗಳನ್ನು ಬೆಂಗಳೂರು ನಗರ, ಗ್ರಾಮಾಂತರ, ಕೋಲಾರ, ರಾಮನಗರ ಜಿಲ್ಲೆಗಳಲ್ಲಿ ಮಾರಾಟ ಮಾಡ್ತಾ ಇದ್ರು. ದಾಳಿಯ ವೇಳೆ ಲಕ್ಷಾಂತರ ಮೌಲ್ಯದ ಟೀ ಪುಡಿ ಮತ್ತು ಡಿಟರ್ಜೆಂಟ್ ಪೌಡರ್ ಸೀಸ್ ಮಾಡಲಾಗಿದ್ದು, ನಕಲಿ ಫ್ಯಾಕ್ಟರಿ ನಡೆಸ್ತಾ ಇದ್ದ ಭೂಮರಾಮ್, ಮಾಧು ಸಿಂಗ್, ವಿಕ್ರಮ್ ಸಿಂಗ್ ಮತ್ತು ಶಿವಕುಮಾರ್ ಸೇರಿದಂತೆ 4 ಬಂಧಿಸಲಾಗಿದೆ. ಕುಡಿದ ಮತ್ತಿನಲ್ಲಿ ಬ್ಯಾರಿಕೇಡ್ಗೆ ಮಹೀಂದ್ರ ಥಾರ್ ಡಿಕ್ಕಿಯಾಗಿ ಬ್ಯಾರಿಕೇಡ್ ಪುಡಿ ಪುಡಿಯಾಗಿದೆ. ರಾಜಾಜಿನಗರ ಮೆಟ್ರೋ ನಿಲ್ದಾಣದ ಬಳಿ ಘಟನೆ ನಡೆದಿದೆ. ವಿನಯ್ ಎಂಬಾತ ಕುಡಿದ ಮತ್ತಿನಲ್ಲಿ ಥಾರ್ ಚಲಾಯಿಸ್ತಾ ಇದ್ದ. ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಕಬ್ಬಿಣದ ಬ್ಯಾರಿಕೇಡ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಚಾಲಕ ವಿನಯ್ ಒಬ್ಬರೇ ಜೀಪ್ನಲ್ಲಿ ಇದ್ದರಿಂದ ಅನಾಹುತ ತಪ್ಪಿದೆ. ಮಲ್ಲೇಶ್ವರಂ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಚಾಲಕನನ್ನ ವಶಕ್ಕೆ ಪಡೆದಿದ್ದಾರೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನುಡಿಹಬ್ಬದ ಸಂಭ್ರಮಾಚರಣೆ ಮನೆ ಮಾಡಿದೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ 3 ಸಾಧಕರಿಗೆ ನಾಡೋಜ ಗೌರವ ಪ್ರಶಸ್ತಿ ಪ್ರದಾನ ಮಾಡಲಾಗ್ತಾ ಇದೆ. ಹಂಪಿ ಕನ್ನಡ ವಿವಿಯ ನವರಂಗ ಬಯಲು ರಂಗಮಂದಿರದಲ್ಲಿ ನುಡಿಹಬ್ಬವನ್ನು ಆಯೋಜಿಸಲಾಗಿದೆ. ಬಾಲ್ಕಿಯ ವಿರಕ್ತಮಠದ ಡಾ ಬಸವಲಿಂಗ ಪಟ್ಟದೇವರು, ಆಂಧ್ರಪ್ರದೇಶದ ಬುಡಕಟ್ಟು ವಿವಿಯ ಡಾ ತೇಜಸ್ವಿ ಕಟ್ಟಿಮನಿ ಮತ್ತು ನ್ಯಾನೋ ನಿವೃತ್ತ ನಿರ್ದೇಶಕ ಡಾ ಎಸ್ಸಿ ಶರ್ಮಾ ಅವರಿಗೆ ನಾಡೋಜ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ. ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಅವರಿಂದ ನಾಡೋಜ ಪ್ರದಾನ ಮಾಡಲಾಗುತ್ತೆ. ವಿವಿಧ ವಿಭಾಗದ 274 ವಿದ್ಯಾರ್ಥಿಗಳಿಗೆ ಪಿಎಚ್ಡಿ ಪದವಿ ಪ್ರದಾನ ಮಾಡಲಿದ್ದು, ರಾಜ್ಯದ ಪಣಿಯನ್ ಬುಡಕಟ್ಟು ಸಮುದಾಯಕ್ಕೆ ಸೇರಿದ ಸಂಶೋಧನಾರ್ಥಿಗೆ ಮೊದಲ ಪಿಎಚ್ಡಿ ನೀಡಲಾಗ್ತಾ ಇದೆ. ಮೈಸೂರು ಭಾಗದಲ್ಲಿರೋ ಪಣಿಯನ್ ಬುಡಕಟ್ಟುವಿನ ದಿವ್ಯಾಗೆ ಪಿಎಚ್ಡಿ ಪ್ರದಾನ ಮಾಡಲಾಗ್ತದೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.